ಗುರುಭ್ಯೋ ನಮಃ. ಹರಿಃ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ. ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯ ಮುಕಾವಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ವಾಣಿತೇ ಕರವಾಣ್ಯಂ ಭಜರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾ ವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಅತ್ಯಂತ ಮಂಗಳಕರವಾಗಿರುವಂತಹ ಧನುರ್ಮಾಸದ ಮಾಹಾತ್ಮೆಯನ್ನು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ. ಆಗ್ನೇಯ ಪುರಾಣದಲ್ಲಿ ಧನುರ್ಮಾಸದ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ. ಕೋದಂಡಸ್ತೆ ಸವಿತರಿ ಮುದ್ಗಾನ್ನಂ ಯೋ ನಿವೇದಯೇತ್ ಸಹಸ್ರ ವಾರ್ಷಿಕೀ ಪೂಜಾ ದಿನೇನೇಕೇನ ಸಿದ್ಧತಿ. ಕೋದಂಡ ಅಂದರೆ ಧನುರಾಶಿಯಲ್ಲಿ ಸವಿತರಿ ಸೂರ್ಯ ಪ್ರವೇಶ ಆಗಿರುವಂತಹ ಸಂದರ್ಭ, ಧನುಸ್ಸಿ ರಾಶಿಯಲ್ಲಿ ಸೂರ್ಯ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಧನುರ್ಮಾಸ ಅಂತ ಕರೀತಾ ಇದ್ದಾರೆ. ಆ ಧನುರ್ಮಾಸದಲ್ಲಿ ಮುದ್ಗಾನ್ನವನ್ನು ಅಂದರೆ ಹುಗ್ಗಿಯನ್ನು ಯಾರು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೋ ಅವರಿಗೆ 1000 ವರ್ಷಗಳ ಪೂಜಾಫಲ ಒಂದೇ ದಿವಸ ಲಭಿಸ್ತಾ ಇದೆ. ಒಂದೇ ದಿವಸ ನೀವು ಪೂಜಾ ಮಾಡಿ ಸಮರ್ಪಣೆ ಮಾಡಿದರೂ 1000 ವರ್ಷ ಪೂಜಾ ಮಾಡಿದ ಫಲ ಬರ್ತಾ ಇದೆ. ಇನ್ನು ಭಗವಂತ ಎಲ್ಲದಕ್ಕಿಂತನೂ ವಿಶೇಷವಾಗಿ ಅದು ದಾನ ಆಗಿರ್ಬೋದು, ವ್ರತ ಆಗಿರ್ಬೋದು, ತಪಸ್ಸಾಗಿರ್ಬೋದು, ಇವೆಲ್ಲದಕ್ಕೆ ಒಲಿಯದಿರುವಂತಹ ಭಗವಂತ ಈ ಮುದ್ಗಾನ್ನದಿಂದ ಭಗವಂತನಿಗೆ ಧನುರ್ಮಾಸದಲ್ಲಿ ನೈವೇದ್ಯವನ್ನು ಮಾಡಿದರೆ ಭಾರಿ ವಿಶೇಷವಾದ ಫಲ ಅಂತ ಹೇಳ್ತಾರೆ. ಯಥಾ ತೃಪ್ಯೇ ಧನುರ್ಮಾಸೆ ಮುದ್ಗಾನ್ನೇವ ರಮಾಪತಿ ನ ತಥಾ ವ್ರತದಾನಾದ್ಯೈರ್ ತಪೋಭಿರ್ ನ ಚ. ಅಂದರೆ ವಿಶೇಷವಾಗಿ ಭಗವಂತನ ಅನುಗ್ರಹ ನಿಮಗಾಗ್ತಾ ಇದೆ. ಶತ್ರುಜಯ ಆಗಿರ್ಬೋದು, ದೀರ್ಘಾಯುಷ್ಯ ಆಗಿರ್ಬೋದು, ಇನ್ನು ಧನ ಸಂಪತ್ತಾಗಿರ್ಬೋದು, ವೇದಾದಿ ಶಾಸ್ತ್ರಾಭ್ಯಾಸ ಆಗಿರ್ಬೋದು, ಎಲ್ಲದಕ್ಕೂ ಧನುರ್ಮಾಸ ಸಾಧನಭೂತವಾಗಿರುವಂಥದ್ದು. ವಿಶೇಷವಾಗಿ ಯಾರು ಈ ಧನುರ್ಮಾಸದಲ್ಲಿ ಭಗವಂತನಿಗೆ ಹುಗ್ಗಿಯನ್ನು ನೈವೇದ್ಯ ಮಾಡ್ತಾರೋ ಅವರಿಗೆ ದೀರ್ಘಾಯುಷ್ಯ, ಒಳ್ಳೆಯ ಆಯುಷ್ಯ, ದೀರ್ಘವಾದ ಆಯುಷ್ಯ. ಯಾರನ್ನ ಕೇಳಿದರೂ ಅವರು ಉತ್ತರ ಹೇಳೋ ಮೊದಲನೇ ಪ್ರಶ್ನೆಗೆ ಉತ್ತರ ಏನು ಅಂದರೆ ನಾನು ಭಾಳ ದಿವಸ ಒದಕ್ಕಬೇಕು. ನಿಮ್ಮ ಆಸೆ ಏನು ಅಂತ ಯಾರಾದರೂ ಕೇಳಿದರೆ ಮೊದಲು ಹೇಳೋವಂಥದ್ದೇ ಅದು, ನಾನು ಭಾಳ ದಿವಸ ಒದಕ್ಕಬೇಕು. ಅದು ಧನುರ್ಮಾಸ ಆಚರಣೆಯಿಂದ ಬರ್ತಾ ಇದೆ. ದೀರ್ಘವಾದ ಆಯುಷ್ಯ ಜೊತೆಗೆ ಧನಾಢ್ಯೋ, ಒಳ್ಳೆಯ ಧನ ಸಂಪತ್ತು, ಅದರ ಜೊತೆಗೆ ವೇದ ಪಾರಗ, ವಿಶೇಷವಾದ ಜ್ಞಾನವನ್ನು ಭಗವಂತ ಕೊಡ್ತಾ ಇದ್ದಾನೆ. ಪ್ರತಿ ಜನ್ಮದಲ್ಲೂ ಅವನು ಏನು ಅನ್ಕೊಂತಾನಲ್ಲ, ಯಂ ಯಂ ಕಾಮಯತೆ ಕಾಮಂ, ಅವೆಲ್ಲವೂ ಅವನಿಗೆ ಪ್ರಾಪ್ತಿ ಆಗ್ತಾ ಇದೆ. ಜೊತೆಗೆ ವೈಷ್ಣವೋ ಜನ್ಮ ಜನ್ಮನಿ, ವಿಷ್ಣುವಿನ ಭಕ್ತನಾಗುವಂಥ ಯೋಗವನ್ನು ಭಗವಂತ ಕೊಡ್ತಾ ಇದ್ದಾನೆ. ಕೋದಂಡಸ್ತೆ ಸವಿತರಿ ಪ್ರತ್ಯೂಷಃ ಪೂಜನಾದ್ಧರಿಹಿ, ಅಂದರೆ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡುವಂಥದ್ದನ್ನು ನಾವು ಮರಿಬಾರದು. ಮಾರ್ಗಶಿರ ಮಾಸ, ಅದರಲ್ಲೂ ಧನುರ್ಮಾಸ ವಿಶೇಷ. ಇನ್ನು ಧನುರ್ಮಾಸದಲ್ಲಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯ ಏನು, ನಾವೇನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಬೆಳಗ್ಗೆ ಬೇಗ ಏಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ತಾಯ ಎದ್ದು ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಆಚರಣೆಯನ್ನು ಮಾಡಿ ತಸ್ಮಾತ್ ಸರ್ವ ಪ್ರಯತ್ನೇನ ಚಾಪಮಾಸೇ ದಿನೇ ದಿನೇ. ಚಾಪ ಅಂದರೆ ಧನುರ್ಮಾಸದಲ್ಲಿ ದಿನ ದಿನ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯ,
ಉಷಾಕಾಲೇ ತು ಸಂಪ್ರಾಪ್ತೆ ಅರ್ಚಯಿತ್ವಾ ಜನಾರ್ಧನಂ. ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಬ್ರಾಹ್ಮೀ ಮುಹೂರ್ತದಲ್ಲಿ. ವಿಷ್ಣು ಸಹಸ್ರನಾಮಗಳಿಂದ ಬ್ರಹ್ಮಸೂತ್ರಗಳಿಂದ ಭಗವಂತನ ಅರ್ಚನೆಯನ್ನು ಮಾಡಬೇಕು. ಅದಾದ ಮೇಲೆ ಗುದ್ಗಾನ್ನಂಚ ನಿವೇದಯೇತ್, ಹುಗ್ಗಿಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಸಕಾಲದಲ್ಲಿ ಮಾಡಬೇಕು ಅಂದರೆ ಬ್ರಾಹ್ಮೀ ಮುಹೂರ್ತದಲ್ಲಿ. ಇದರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಸ್ನಾನ ಮತ್ತು ವಿಶೇಷವಾಗಿ ಆ ಬುದ್ಗಾನ್ನ ನೈವೇದ್ಯ, ಅದು ಬಹಳ ವಿಶೇಷವಾದದ್ದು. ಇನ್ನು ಯಾವಾಗ ಮಾಡಬೇಕು ಅದಕ್ಕೂ ಒಂದು ಪ್ರಮಾಣವನ್ನು ಹೇಳಿಬಿಡ್ತಾರೆ. ಆಗ್ನೇಯ ಪುರಾಣದಲ್ಲಿ ಅರುಣೋದಯ ಕಾಲದ ದೇವರ ಪೂಜೆ ಇದೆಯಲ್ಲ, ಅದು ಉತ್ತಮವಾಗಿರುವಂಥದ್ದು. ಮುಖ್ಯ ಅರುಣೋದಯೇ ಪೂಜಾ. ಇನ್ನು ಮಧ್ಯಮ ಲುಪ್ತ ತಾರಕ, ನಕ್ಷತ್ರಗಳು ಕಾಣೆಯಾಗಿರ್ತಾವೆ, ಸೂರ್ಯ ಉದಯ ಆಗಿರೋದಿಲ್ಲ, ಆ ಸಂದರ್ಭದಲ್ಲಿ ಮಾಡುವಂಥದ್ದು ಮಧ್ಯಮ. ಅಧಮ ಸೂರ್ಯ ಸಹಿತ, ಸೂರ್ಯನ ಸಹಿತವಾಗಿ ಮಾಡುವಂಥದ್ದು ಅಧಮವಾಗಿರುವಂಥದ್ದು. ಮಾಧ್ಯಾಹ್ನೇ ನಿಷ್ಫಲ ಭವೇತ್, ನಮ್ಮ ಉದ್ದೇಶ ಬೆಳಗ್ಗೆ ಬೇಗ ಮಾಡಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಧನುರ್ಮಾಸದಲ್ಲಿ ಬ್ರಾಹ್ಮೀ ಮುಹೂರ್ತದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅವರಿಗೆ ವಿಶೇಷವಾಗಿ ನಾವೀಗ ಹೇಳಿದಾಗೆ ಧನ ಸಂಪತ್ತು, ವಿಶೇಷವಾದ ದೀರ್ಘಾಯುಷ್ಯ ಅವರಿಗೆ ಲಭಿಸ್ತಾ ಇದೆ. ಇನ್ನು ಹುಗ್ಗಿಯನ್ನು ಮಾಡಿ ಸಮರ್ಪಣೆ ಮಾಡಬೇಕು ಅಂತ ಹೇಳಿದರು. ಅದನ್ನು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ಆಗ್ನೇಯ ಪುರಾಣದಲ್ಲಿ. ಅಕ್ಕಿಯ ಪ್ರಮಾಣದಷ್ಟೇ ಹೆಸರು ಬೇಳೆಯನ್ನು ಸೇರಿಸಿ ಮಾಡುವಂತಹ ಹುಗ್ಗಿ ಉತ್ತಮೋತ್ತಮವಾಗಿರುವಂಥದ್ದು. ಅರ್ಧ ಅಕ್ಕಿ ಅರ್ಧ ಹೆಸರು ಬೇಳೆ ಸಮ ಪ್ರಮಾಣದಲ್ಲಿ ಇದ್ದರೆ ಅದು ಉತ್ತಮೋತ್ತಮವಾಗಿರುವಂಥದ್ದು. ಉದಾಹರಣೆಗೆ 1 ಕೆಜಿ ಅಕ್ಕಿ ಅಂದರೆ 1 ಕೆಜಿ ಬೇಳೆ, ಎರಡೂ ಸಮ ಇರುವಂಥದ್ದು ಉತ್ತಮೋತ್ತಮ. ಇನ್ನು ಅಕ್ಕಿಯ ಪ್ರಮಾಣದ ಅರ್ಧದಷ್ಟು ಹೆಸರು ಬೇಳೆ ಇದ್ದರೆ ಅದು ಮಧ್ಯಮ ಅಂತ ಹೇಳ್ತಾರೆ. ಅಂದರೆ ಅಕ್ಕಿ ಪ್ರಮಾಣ ಎಷ್ಟಿರ್ತದೋ, 1 ಕೆಜಿ ಇದ್ದರೆ ಅದಕ್ಕೆ ಅರ್ಧ ಪ್ರಮಾಣ, ಅರ್ಧ ಕೆಜಿ ಹೆಸರು ಬೇಳೆ ಇದ್ದರೆ ಅದು ಮಧ್ಯಮ. ಇನ್ನು ಅಕ್ಕಿಯ ಪ್ರಮಾಣಕ್ಕಿಂತ ಕಾಲು ಭಾಗ ಹೆಸರು ಬೇಳೆ ಇದ್ದರೆ ಅದು ಅಧಮ ಅಂತ ಹೇಳ್ತಾರೆ. ಅಂದರೆ 1/2 ಕೆಜಿ ಹೆಸರು ಬೇಳೆ, 1 ಕೆಜಿ ಅಕ್ಕಿ ಆದರೆ ಅದು ಕಾಲು ಭಾಗದ ಪ್ರಮಾಣ, ಅಧಮ ಪ್ರಮಾಣ ಅಂತ ಹೇಳ್ತಾರೆ. ಒಟ್ಟಾರೆ ಇದರ ಅಭಿಪ್ರಾಯ ಏನು ಅಂದರೆ, ಯಥಾಬಲಂ ಪ್ರಕುರ್ವೀತ, ನಿಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಆಚರಣೆಯನ್ನು ಮಾಡಿ, ಆದರೆ ಹೆಚ್ಚು ಪ್ರಮಾಣದಲ್ಲಿರೋಂದ ಹಾಗೆ, ಅಂದರೆ ಅಕ್ಕಿಯ ಪ್ರಮಾಣದಕ್ಕಿಂತ ಹೆಸರು ಬೇಳೆ ಪ್ರಮಾಣ ಜಾಸ್ತಿ ಇರಬೇಕು, ಅದು ಇದ್ದರೆ ಭಾರಿ ವಿಶೇಷ ಅಂತ ಹೇಳ್ತಾರೆ. ಅಂದರೆ ಮಾಡೋದೇ ಮಾಡ್ತೀರಿ, ಸರಿಯಾದ ಕ್ರಮದಲ್ಲಿ ಮಾಡೋದ್ರಿಂದ ಅದು ವಿಶೇಷವಾದ ಫಲವನ್ನು ಕೊಡ್ತಾ ಇದೆ. ದದ್ಯಾರ್ದ್ರಕಂ ಚ ಮುದ್ಗಾನ್ನಂ, ಅದು ಬಿಸಿ ಬಿಸಿಯಾಗಿರೋಂತಹ ಮುದ್ಗಾನ್ನವನ್ನು ಸುಸುಕೋಷ್ಣಂ ಸಕಂದಂ ಚ ವಿಷ್ಣವೇಯ ಸಮರ್ಪಯೇತ್. ಅದರಿಂದ ಭಗವಂತ ಏನು ಮಾಡ್ತಾ ಇದ್ದಾನೆ, ದದಾತಿ ಸಕಲಾನ್ ಭೋಗಾನ್ ಮೋಕ್ಷಂಚ ಜಗದೀಶ್ವರಃ. ಸ್ಮೃತಿ ಮುಕ್ತಾವಲಿಯಲ್ಲಿ ಹೇಳ್ತಾರೆ. ಅಂದರೆ ಶಾಸ್ತ್ರೋಕ್ತ ವಿಧಾನದಿಂದ ಯಾರು ಈ ಹುಗ್ಗಿಯನ್ನು ತಯಾರು ಮಾಡ್ತಾರೋ, ತಯಾರು ಮಾಡಿ ಬ್ರಾಹ್ಮೀ ಮುಹೂರ್ತದಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೋ, ಅವರಿಗೆ ಜ್ಞಾನದ ಮೂಲಕವಾಗಿ ಕರ್ಮವನ್ನು ಮಾಡಿಸಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಇನ್ನು ವಿಶೇಷವಾಗಿ ಈ ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷ ಆರಾಧನೆಯನ್ನು ಮಾಡಬೇಕು ಭಗವಂತನದು. ಅದಾದ ಕೂಡಲೇ ಬರುವಂಥದ್ದೇ ಈ ಧನುರ್ಮಾಸ, ಭಾರಿ ವಿಶಿಷ್ಟವಾದ ಫಲವನ್ನು ಕೊಡುವಂಥದ್ದು. ಹಿಂದೆ ಇಂದ್ರದೇವರು ತಮ್ಮ ರಾಜ್ಯ ಭ್ರಷ್ಟರಾಗಿರುವಂತಹ ಸಂದರ್ಭದಲ್ಲಿ ಶಚೀದೇವಿ ಹುಗ್ಗಿಯ ನೈವೇದ್ಯವನ್ನು ವಿಶೇಷವಾಗಿ ಮಾಡಿ ಆ ಮಹಾಲಕ್ಷ್ಮಿಯನ್ನು 12 ನಾಮಗಳಿಂದ ಸ್ತೋತ್ರ ಮಾಡಿದ್ದಾರೆ. ಆ ನಾಮಗಳನ್ನು ಈಗ ಸ್ಮರಣೆಯನ್ನು ಮಾಡೋಣ. ಈ ನಾಮಗಳನ್ನು ಅವಶ್ಯವಾಗಿ ಆ ಧನುರ್ಮಾಸ ಕಾಲದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪಾರಾಯಣ ಮಾಡಬೇಕು. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯ ಅಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಸರ್ವಸುಂದರಿ, ಪಂಚಮಂ ವೇದದೇವಗರ್ಭಾಚ, ಷಷ್ಠಂಚ ಮಧುಸೂದನಿ, ಸಪ್ತಮಂತು ವರಾರೋಹ, ಅಷ್ಟಮಂ ಹರಿವಲ್ಲಭ, ನವಮಂ ಶಾಂಗ್ರಣೀ ಪ್ರೋಕ್ತ, ದಶಮಂ ದೇವದೇವತ, ಏಕಾದಶಂತು ಲಕ್ಷ್ಮೀ ಸ್ಯಾತ್, ದ್ವಾದಶಂ ಇಂದಿರಾ ಭವೇತ್.
ಇದನ್ನು ಯಾರು ಪಠನ ಪಾರಾಯಣ ಮಾಡ್ತಾರೋ ಈ ಹನ್ನೆರಡು ನಾಮಗಳನ್ನು, ಏತದ್ವಾದಶ ನಾಮಾನಿ, ಯಾರು ಇದನ್ನು ಧನುರ್ಮಾಸದಲ್ಲಿ ಹೇಳ್ತಾರೋ, ಆಯುರಾರೋಗ್ಯಮೈಶ್ವರ್ಯಂ ಅಧಿಪುಣ್ಯ ಫಲಪ್ರದಂ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟೆಲ್ಲ ಹೇಳ್ತಾರೆ. ಇತಿ ಯುಧಿಷ್ಠಿರಂ ಪ್ರತಿ ನಾರದ ವಚನಂ ಅಂತ ಹೇಳ್ತಾರೆ ಮೃತಿವಕ್ತಾಯದಲ್ಲಿ. ಅಂದರೆ ಯಾರು ಇದನ್ನ ಪಠನ ಪಾರಾಯಣ ಮಾಡ್ತಾರೋ ಅವರಿಗೇನಾಗ್ತಾ ಇದೆ, ಸಂವತ್ಸರಂತು ಪೂಜಾಯಾಹ ಶ್ರೀಲಕ್ಷ್ಮ್ಯ ಪೂಜ್ಯ ಏವಚ, ಲಕ್ಷ್ಮೀದೇವಿಯ ಅನುಗ್ರಹದಿಂದ, ನಾರಾಯಣನ ಅನುಗ್ರಹದಿಂದ ಸಂಪತ್ತು ಪ್ರಾಪ್ತಿಯಾಗತ್ತೆ. ಇದಕ್ಕೆ ಉದಾಹರಣೆ ಯಾರು, ಇಂದ್ರದೇವರೇ ಉದಾಹರಣೆ. ಶಚಿದೇವಿ ಹುಗ್ಗಿಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾಳೆ. ಹಾಗಾಗಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಬೇಕಾದಷ್ಟು ಅಡಿಗೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ, ಅದರಲ್ಲೂ ಮುಖ್ಯವಾಗಿ ನವನೀತ ಬೆಣ್ಣೆ ತುಪ್ಪ, ವಿಶೇಷವಾಗಿ ಹುಗ್ಗಿ, ಅದನ್ನು ಪ್ರಾತಃಕಾಲದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಬ್ರಾಹ್ಮೀ ಮುಹೂರ್ತದಲ್ಲಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಯಾರು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಮಂಗಳ ಅವರಿಗೆ ಉಂಟಾಗ್ತಾ ಇದೆ. ಇದು ಧನುರ್ಮಾಸದಲ್ಲಿ ಸ್ತ್ರೀಯರು ಪುರುಷರು ಎಲ್ಲರೂ ಮಾಡಬೇಕಾಗಿರುವಂತಹ ಕರ್ತವ್ಯ. ಅವಶ್ಯವಾಗಿ ಎಲ್ಲರೂ ಇದನ್ನು ಆಚರಣೆಯನ್ನು ಮಾಡಿ ಆ ಭಗವಂತನ ವಿಶೇಷವಾದ ಅನುಗ್ರಹ, ಧನುರ್ನಾರಾಯಣನ ಅನುಗ್ರಹವನ್ನು ಕೇಶವ ನಾರಾಯಣ, ಆ ಮಾಸಕ್ಕೆ ಧನುರ್ಮಾಸಕ್ಕೆ ಅಭಿಮಾನಿಯಾಗಿರುವಂತಹ ರೂಪ ಭಗವಂತನದು, ನಾರಾಯಣ ನಾರಾಯಣ ಅಂತ ಕರೀತಾರೆ. ಧನುರ್ನಾರಾಯಣನ ವಿಶೇಷವಾದ ಅನುಗ್ರಹವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅವಶ್ಯವಾಗಿ ಎಲ್ಲರೂ ಆ ಹುಗ್ಗಿಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ಧನ ಸಂಪತ್ತು ವಿಶೇಷವಾಗಿ ಪ್ರಾಪ್ತಿಯಾಗ್ತಾ ಇದೆ, ವಿಶೇಷವಾದ ಆರೋಗ್ಯ, ದೀರ್ಘವಾದ ಆಯುಷ್ಯ, ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಆ ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಸಂಕಲ್ಪ ಪೂರ್ವಕವಾಗಿ ಸಂಕೋಚವನ್ನು ಬಿಟ್ಟು ಆ ಭಗವಂತನಿಗೆ ಹುಗ್ಗಿಯನ್ನು ಸಮರ್ಪಣೆ ಮಾಡಬೇಕು. ಇದು ನಮಗೆ ಆಗ್ನೇಯ ಪುರಾಣದಲ್ಲಿ ವಿಸ್ತಾರವಾಗಿ ಹೇಳಿರುವಂತಹ ಒಂದು ವಿಶೇಷ ಸಂದೇಶ.